Hi friends, welcome back to our channel. Friends, prati disa ondu glass ee drink na kudidre saku. Nimage 60 varsha bandru nimma energy kadime agadante tumba utsahadinda irthira. Howdu friends, idenu anta ankuta idira? ಸಬ್ಬಕ್ಕಿ. ಸಬ್ಬಕ್ಕಿ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರತ್ತೆ ಅಲ್ವಾ. ಈ ಸಬ್ಬಕ್ಕಿಯಿಂದ ನಾವು ಪಾಯಸ, ಉಪ್ಪಿಟ್ಟಿನಂತ ತಿಂಡಿಗಳನ್ನ ಮಾಡ್ಕೊಂಡು ತಿಂತೀವಿ. ಆದ್ರೆ ಇದನ್ನ ತಿಂದ್ರೆ ಏನೆಲ್ಲ ಲಾಭಗಳಿದೆ, ಏನೆಲ್ಲ ಪ್ರಯೋಜನ ಆಗತ್ತೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಆದ್ರೆ ಈ ಸಬ್ಬಕ್ಕಿಯನ್ನ ನಾವು ಹೇಗೆ ತಗೊಂಡ್ರೆ ಮತ್ತಷ್ಟು ಆರೋಗ್ಯವಾಗಿ ಇರಬಹುದು ಅನ್ನೋದನ್ನ ಈಗ ನೋಡೋಣ. ಮತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಿಕ್ಕಿನ ಮೊದಲು ನೀವು ಈ ರೀತಿಯಾದಂತ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇದ್ರಾ, ಹಾಗಾದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡಬಹುದು. ಫ್ರೆಂಡ್ಸ್, ಈಗ ಮೊದಲಿಗೆ ಒಂದು ಹಿಡಿಯಷ್ಟು ಸಬ್ಬಕ್ಕಿನ ತಗೊಳ್ಳಿ. ಆದ್ರೆ ಈ ಸಬ್ಬಕ್ಕಿನ ಮೊದಲು ನೀವು ಚೆನ್ನಾಗಿ ಒಂದೆರಡು ಸಲ ನೀರಿನಲ್ಲಿ ತೊಳೆದ್ಬಿಟ್ಟು ಒಂದು ಅಥವಾ ಎರಡು ಗಂಟೆಗಳ ಕಾಲ ನೆನಿಲಿಕ್ಕೆ ಬಿಡಿ. ನೋಡಿ, ನಾನು ಈ ರೀತಿ ಆಲ್ರೆಡಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ಮೊದಲಿಗೆ ಒಂದು ಗ್ಲಾಸ್ನಷ್ಟು ಹಾಲನ್ನ ಬಿಸಿ ಮಾಡಿ. ಒಂದು ಗ್ಲಾಸ್ನಷ್ಟು ಹಾಲನ್ನ ಹಾಕಾದ್ಮೇಲೆ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಸೊ ಈಗ ಒಂದು ಕುದಿ ಬಂದ ಮೇಲೆ ನಾವು ಮೊದಲಿಗೆ ನೆನೆಸಿಟ್ಕೊಂಡಿದ್ವಲ್ವ ಸಬ್ಬಕ್ಕಿನ, ಆ ಸಬ್ಬಕ್ಕಿನ ಇದರಲ್ಲಿ ಹಾಕ್ಕೋಬೇಕು. ನೀವು ನೆನೆಸಿ ಹಾಕ್ಕೊಂಡ್ರೇ ಬೇಗ ಬೇಯತ್ತೆ. ನೋಡಿ, ಈಗ ನಾನು ನೆನೆಸಿಟ್ಕೊಂಡಿರೋಂಥ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ. ಈಗ ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಅಂಟ್ಬಿಡತ್ತೆ. ಇದು ಚೆನ್ನಾಗಿ ಒಂದು ಮುಕ್ಕಾಲಷ್ಟು ಬೆಂದಿರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ನೋಡಿ, ಇದೆಲ್ಲ ಚೆನ್ನಾಗಿ ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಈ ರೀತಿ ಅವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಸಿಹಿಗೋಸ್ಕರ ಇದರಲ್ಲಿ ಬೆಲ್ಲ ಅಥವಾ ಕಲ್ ಸಕ್ಕರೆನ ಉಪಯೋಗಿಸಿ, ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ. ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಇನ್ನು ಡಯಾಬಿಟಿಸ್ ಇರೋರಾದರೆ ನಿಮ್ಮ ಶುಗರ್ ಲೆವೆಲ್ಗೆ ತಕ್ಕಷ್ಟು ನೋಡಿಬಿಟ್ಟು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ಸಬ್ಬಕ್ಕಿ ಚೆನ್ನಾಗಿ ಮೆತ್ತಗೆ ಕುದ್ದಿದೆ ಅಲ್ವಾ. ಇದನ್ನು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಒಂದು ವೇಳೆ ಹಾಲು ಇಷ್ಟ ಇಲ್ಲ ಅಂದರೆ ನೀವು ನೀರಿನಲ್ಲಿ ಕುದಿಸ್ಬಿಟ್ಟು ಗಂಜಿ ರೀತಿಯಾಗಿ ತಗೊಂಡ್ರೂ ಕೂಡ ಪರವಾಗಿಲ್ಲ. ಫ್ರೆಂಡ್ಸ್, ಈ ರೀತಿಯಾಗಿ ತಯಾರಿಸಿಕೊಂಡ ಈ ಡ್ರಿಂಕನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದರೂ ಕೂಡ ತಗೋಬಹುದು. ಆದರೆ ನೀವು ಈ ಡ್ರಿಂಕ್ನ ಯಾವ ಸಮಯದಲ್ಲಿ ತಗೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಅಂದರೆ ನೀವು ಬೆಳಗ್ಗಿನ ಹೊತ್ತಿನಲ್ಲಿ ಬ್ರೇಕ್ಫಾಸ್ಟ್ ಮಾಡುವಾಗ ಈ ಎನರ್ಜಿ ಡ್ರಿಂಕ್ ಒಂದು ಗ್ಲಾಸ್ನಷ್ಟು ತಗೊಂಡ್ರೆ ಸಾಕು. ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರ್ಬೋದು ಅಥವಾ ಆಫೀಸ್ಗೆ ಹೋಗೋರಾಯ್ತು ಅಂದರೆ ನೀವು ಕೂಡ ಒಂದು ಗ್ಲಾಸ್ ಕುಡ್ಕೊಂಡು ಹೋದರೆ ಇವಾಗ ನಾನು ಹೇಳುವಂಥ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಲಭಿಸುತ್ತೆ. ಮುಖ್ಯವಾಗಿ ಪ್ರೆಗ್ನೆಂಟ್ ಲೇಡೀಸ್ ಏನಾದರೂ ಪ್ರತಿ ದಿವಸ ಒಂದು ಗ್ಲಾಸ್ ಈ ಡ್ರಿಂಕನ್ನು ತಗೊಂಡ್ರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ, ಹಾಗೆ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ನಿಮಗೆ ಗೊತ್ತಾ, ಈ ಸಬ್ಬಕ್ಕಿಯಲ್ಲಿ ಹೆಚ್ಚಾದಂಥ ಪ್ರೋಟೀನ್ಸ್ಗಳು ಇರುತ್ತೆ. ಇದು ನಿಮ್ಮ ದೇಹಕ್ಕೆ ಬಲವನ್ನ ಹೆಚ್ಚಿಸಿ ಇದು ನಿಮ್ಮ ಶರೀರಕ್ಕೆ ಬಲವನ್ನು ಕೊಡುತ್ತೆ. ಯಾರೆಲ್ಲ ಬಲಹೀನರಾಗಿದ್ದೀರೋ, ತೂಕವನ್ನು ಆರೋಗ್ಯವಾಗಿ ಜಾಸ್ತಿ ಮಾಡ್ಕೋಬೇಕು ಅನ್ಕೋತೀರೋ, ಅವರೇನಾದರೂ ಪ್ರತಿ ದಿವಸ ಈ ರೀತಿ ಒಂದು ಗ್ಲಾಸ್ ಈ ಡ್ರಿಂಕ್ನ ಕುಡಿಯೋದ್ರಿಂದ ಅವರ ಕಂಡಗಳು ತುಂಬ ಬಲವಾಗಿ ಆರೋಗ್ಯವಾಗಿ ತಯಾರಾಗುತ್ತೆ. ಹಾಗೆ ಇದರಲ್ಲಿ ಕ್ಯಾಲ್ಶಿಯಂ, ವಿಟಮಿನ್ ಕೆ ಹೆಚ್ಚಾಗಿ ಇರುತ್ತೆ. ಇವೆಲ್ಲವೂ ಕೂಡ ನಮ್ಮ ಶರೀರದಲ್ಲಿ ಮೂಳೆಗಳನ್ನು ತುಂಬ ಗಟ್ಟಿಯಾಗಿ ಇರಿಸ್ಲಿಕ್ಕೆ ತುಂಬ ಅದ್ಭುತವಾಗಿ ಸಹಾಯ ಮಾಡುತ್ತೆ. ಹಾಗೆಯೇ ಬೆಳೆಯುವಂಥ ಮಕ್ಕಳಿಗೆ ಪ್ರತಿ ದಿವಸ ಈ ಎನರ್ಜಿ ಡ್ರಿಂಕನ್ನು ಒಂದು ಗ್ಲಾಸ್ ಕೊಟ್ಟರೆ ತುಂಬಾನೇ ಒಳ್ಳೆಯದು. ಹಾಗೆ ಇದರಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿ ಇರುತ್ತೆ. ಮುಖ್ಯವಾಗಿ ನೀವು ಈ ಬಿಸಿಲಿನಲ್ಲಿ ನೀವು ಬಲಹೀನರಾಗಿದ್ದರೆ ಒಂದು ಗ್ಲಾಸ್ ಈ ಡ್ರಿಂಕ್ ಕುಡಿದ ತಕ್ಷಣ ಎನರ್ಜಿ ಹೆಚ್ಚಾಗಿ ಲಭಿಸುತ್ತೆ. ಮುಖ್ಯವಾಗಿ ನೀವು ಜ್ವರ, ಅನಾರೋಗ್ಯದಿಂದ ಬಾಧೆ ಪಡ್ತಾ ಇದ್ರೆ ಒಂದು ಗ್ಲಾಸ್ ಈ ಡ್ರಿಂಕನ್ನು ಕುಡಿದ್ರೆ ಸಾಕು, ನಿಮ್ಮ ಶರೀರದಲ್ಲಿ ಹೀಟ್ ಅನ್ನೋದು ಕಡಿಮೆ ಮಾಡಿಬಿಟ್ಟು ತಕ್ಷಣಕ್ಕೆ ಇದು ಬಲವನ್ನು ಕೊಡುತ್ತೆ. ಫ್ರೆಂಡ್ಸ್, ಹಾಗೆ ಸಬ್ಬಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿ ಇರುತ್ತೆ. ಅದಕ್ಕೆ ಬಹಳಷ್ಟು ಜನ ಉಪವಾಸ ಮಾಡುವಾಗ ಈ ಸಬ್ಬಕ್ಕಿಯನ್ನು ತಗೋತಾ ಇರ್ತಾರೆ, ಏಕೆಂದರೆ ಇದು ಅಷ್ಟು ಬಲವನ್ನು ಕೊಡುತ್ತೆ. ಹಾಗೆ ಇದರಲ್ಲಿ ಕ್ಯಾಲ್ಶಿಯಂ ತುಂಬ ಹೆಚ್ಚಾಗಿ ಇರುವುದರಿಂದ ಕೀಲು ನೋವು, ಮೊಣಕಾಲು ನೋವು, ಸೊಂಟ ನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಇದರಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿ ಇರುವುದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ತಡೆಗಟ್ಟುತ್ತೆ.
ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಗ್ಲಾಸ್ ಎನರ್ಜಿ ಡ್ರಿಂಕ್ನ ಕುಡಿಯೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ. ಇನ್ನೇನು ಬಿಸಿಲುಗಾಲ ಸ್ಟಾರ್ಟ್ ಆಗ್ತಾ ಇದೆ, ಇವೆಲ್ಲ ಸಮಸ್ಯೆಗಳು ಕಂಡುಬರೋದಂತೂ ಸಹಜ. ನೀವು ಕೂಡ ಈ ಡ್ರಿಂಕ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಇದನ್ನು ನೀವು ಡೈಲಿ ಕುಡಿಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 3 ಸಲನಾದರೂ ಕುಡಿದ್ರೆ ತುಂಬಾ ಒಳ್ಳೆಯದು. ಸೊ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಮಾಯಾಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.